ಮುಗ್ಧರು ಅನಕ್ಷರಸ್ಥರಿಗೆ ಕೊರೋನಾ ಅರಿವಿಲ್ವಾ? ಹಾದಿ ಬೀದಿಲಿ ಹೋಗೋರೆಲ್ಲರಿಗೂ ಗೊತ್ತಿರಿ, ಪುಟ್ಟ ಪುಟ್ಟ ಮಕ್ಕಳು ಮಾತಾಡ್ತಾ ಇದೆ ಕೊರೋನಾ ಬಗ್ಗೆ. ಮನೆಯಿಂದ ಹೊರಗಡೆ ಹೋಗಬಾರ್ದು ನಾವು, ಕೊರೋನಾ ಬಂದ್ಬಿಡುತ್ತೆ, ಸಾಮಾಜಿಕ ಅಂತರ ಕಾಪಾಡ್ಕೊಳ್ಬೇಕು. ಚಿಕ್ಕ ಚಿಕ್ಕ ಮಕ್ಕಳು ಶಾಲಾ ಮಕ್ಕಳೆಲ್ಲ ಮಾತನಾಡ್ತಾ ಇದ್ದಾರೆ. ಇದೀಗ ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ಮುಗ್ಧರು ಅನಕ್ಷರಸ್ಥರಿಗೆ ಪಾಪ ಗೊತ್ತಿರಲಿಲ್ಲ ಅವ್ರಿಗೆ ರಾತ್ರಿ ಯಾರು ಇವ್ರು ಬರ್ಲಿಕ್ಕೆ ಹೇಳಿದ್ದು, ಬೆಳಿಗ್ಗೆ ಬರಬೇಕಾಗಿತ್ತು ಇವರು ಅಂತ ಜಮೀರ್ ಟ್ವೀಟ್ ಮಾಡ್ತಾರೆ, ಜಮೀರ್ ಮಾತನಾಡ್ತಾರೆ. ಇವರು ಸೋಕಾಲ್ಡ್ ಚಾಮರಾಜಪೇಟೆಯ ಕಾಂಗ್ರೆಸ್ನ ಶಾಸಕರು. ಕಾಂಗ್ರೆಸ್ ಪಕ್ಷದಲ್ಲಿ ಇಂಥವರಿಗೆ ಬೆಂಡೆತ್ತದೆ ಇದ್ರೆ, ಇಂಥವ್ರನ್ನ ಸರಿದಾರಿಗೆ ತರದೆ ಇದ್ರೆ, ಬರೀ ಒಂದು ಕ್ಷೇತ್ರಕ್ಕಲ್ಲ ಇಡೀ ಪಕ್ಷಕ್ಕೆ ರಾಜ್ಯದಿಂದ ಕೆಟ್ಟ ಹೆಸರು ಬಂದುಬಿಡುತ್ತೆ. ಇಂಥ ಶಾಸಕರನ್ನ ಈ ರೀತಿ ಮಾತನಾಡಲಿಕ್ಕೆ ಬಿಟ್ಟುಬಿಟ್ರೆ, ಪಕ್ಷದ ಸ್ಟ್ಯಾಂಡಾ ಇದು? ನಿಮ್ಮ ಪಕ್ಷ ಸ್ಟ್ಯಾಂಡ್ ಏನ್ರಿ ಇಲ್ವಾ? ಆ ವ್ಯಕ್ತಿಯ ಸ್ಟ್ಯಾಂಡಾ? ಕರೆದು ನಾಲ್ಕು ಜನ ದೊಡ್ಡವರು ಬುದ್ಧಿ ಹೇಳಿ, ಏನಪ್ಪ ನಿಂದು ಆಟ ಟೋಪುಗಳಿಂದು, ಏನು ಮಾಡಬೇಕು ಅಂತ ಇದೆಯಾ ಪಕ್ಷನ ಅಂಥೇಳಿ. ಜನರಿಗೆ ಕೊರೋನಾ ಬಗ್ಗೆ ಪೊಲೀಸರು ಅರಿವು ಮೂಡಿಸಿಲ್ವಾ? ಈ ಭಾಗದಲ್ಲಿ ಯಾರು ನೋಡಿ ಇದು ನಿಂತಿದ್ರಲ್ಲ, ಏನಿದು ಸುಮ್ಮ ಸುಮ್ಮನೆ ಕರೆಸಿದ್ರೆ ಎಲ್ಲರೂ, ನೋಡಪ್ಪ ಹಿಂಗೆ ಕೊರೋನಾ ಇದೆ, ಹಿಂಗೆ ಓಡಾಡಬೇಡಿ, ತಬ್ಲಿಗೆ ಯಾರಾದರೂ ಬಂದಿದ್ರೆ ಹೇಳಿ, ಸೋಂಕಿತರಿದ್ದರೆ ಅವರಿಂದ ದೂರ ಇರಿ, ಮೊದಲನೇ ಹಂತ. ಎರಡನೇ ಹಂತದ ಸೋಂಕಿತರು ಶಂಕಿತರಿದ್ದ ಪಕ್ಷದಲ್ಲಿ ನಮಗೆ ತಿಳಿಸಿ ಓಡಾಡಬೇಡಿ, ಸುಮ್ಮ ಸುಮ್ಮನೆ ಗುಂಪು ಕಟ್ಟಿಕೊಂಡು ಅರಿವು ಮೂಡಿಸಿರಲಿಲ್ವೇನ್ರಿ? ವಿಡಿಯೋ ಜಾಗೃತಿ ಮೂಡಿಸಿರ್ತಕ್ಕಂಥ ವಿಡಿಯೋ ಇದು. ಸುಳ್ಳು ಹೇಳ್ತೀರೇನ್ರಿ ಜಮೀರ್? ನಿಮ್ಮ ಹತ್ರ ಕಲಿಬೇಕ್ರಿ ಸುಳ್ಳು ಹೇಳೋದು. ಅವತ್ತು ಎನ್ ಆರ್ ಸಿ ಕತೆ ಚೆನ್ನಾಗಿ ಹೇಳ್ತಾ ಇದ್ರಿ, ಸಾರಾಯಿಪಾಳ್ಯದಲ್ಲಿ ನಿಂತ್ಕೊಂಡು ಯಾರೋ ಪಾಪ ಎನ್ ಆರ್ ಸಿ ಅಂತ ಗಾಬರಿಗೆ ಆಗಿಬಿಟ್ಟು ಅಲ್ಲಿ ಬೈಕಲ್ಲಿ ಅನೌನ್ಸ್ಗೆ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನೋಡಿ ಹೆಂಗೆಲ್ಲ ಆಗಿಬಿಟ್ಟಿದೆ ಇಲ್ಲಿ, ಪಾಪ ಗೊತ್ತಿಲ್ಲ ರೀ ಅವ್ರಿಗೆ ಅಂತ. ಇವತ್ತೇನು ಹೇಳ್ತಾ ಇದ್ದೀರಿ? ಇವತ್ತು ಹೇಳ್ತಿರೋದೇನು ಕತೆ? ಅನಕ್ಷರಸ್ಥರು ರೀ, ಅಕ್ಷರಸ್ಥರಿಗೂ ಕೊರೋನಾ ಬರುತ್ತೆ, ಅನಕ್ಷರಸ್ಥರಿಗೂ ಬರುತ್ತೆ ರೀ. ಮಾತಾಡಬೇಕಾದ್ರೆ ಒಂದು ನಾಲ್ಕು ಇಟ್ಕೊಂಡು ಮಾತನಾಡ್ಬೇಕು ಕರೆಕ್ಟಾಗಿ. ಏನೇನೋ ಮಾತನಾಡೋದಲ್ಲ, ನಿನ್ನೆ ಒಂದು, ಇವತ್ತೊಂದು, ಬೆಳಿಗ್ಗೆ ಒಂದು, ಟ್ವಿಟರಲ್ಲಿ ಒಂದು, ಮೈಕ್ ಮುಂದೆ ಒಂದು ಅಂತ ಹೇಳಿ. ಇಡಸ್ಕೊಳ್ಳಿಕ್ಕೆ ಪ್ರತಿನಿಧಿ ಚೇತನ್ ಇದ್ದಾರೆ. ಚೇತನ್, ಈ ಪಾಪ ಈ ಚಾಮರಾಜಪೇಟೆ ಭಾಗದಲ್ಲಿ, ಪಾದರಾಣಿಪುರ ಭಾಗದಲ್ಲಿ ಅನಕ್ಷರಸ್ಥರಿದ್ದಾರೆ, ಅವ್ರು ಯಾರಿಗೂ ಕೊರೋನಾ ಬಗ್ಗೆ ಗೊತ್ತಿಲ್ಲ, ನಿಜ ಚೇತನ್? ಇದು ನಿಜಾನ? ಇದು ಏ ರಮಾಕಾಂತ್, ಅಬ್ಸಲ್ಯೂಟ್ಲಿ ರಾಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಕೊರೋನಾ ಬಂದಾಗಿಂದನೂ ಕೂಡ ಅಂದ್ರೆ ಬಾದರಾಯನಪುರದಲ್ಲಿ ಯಾವಾಗ ಸೀಲ್ ಡೌನ್ ಮಾಡೋ ಒಂದು ಮುನ್ಸೂಚನೆಗಳು ಸಿಗುತ್ತೋ ಆಗ್ಲೇ ಪೊಲೀಸರು ಅಲ್ಲಿನ ನಿವಾಸಿಗಳನ್ನ ಕರೆಸ್ತಾರೆ. ಕರೆಸಿ ಒಂದು ಸ್ಟೇಷನ್ ಅಲ್ಲಿ ಅಂದ್ರೆ ಜೆ ಜೆ ನಗರದಲ್ಲೇ ಒಂದು ಮೀಟಿಂಗ್ ಅನ್ನು ಕೂಡ ಮಾಡ್ತಾರೆ. ಇವಾಗ ಬೆಳಿಗ್ಗೆ ಜಮೀರ್ ಅಹಮದ್ ಖಾನ್ ಹೇಳಿದ್ರು ಅವ್ರಿಗೆ ಅನಕ್ಷರಸ್ಥರು ಅವ್ರು ಕೂಲಿನಲ್ಲಿ ಮಾಡ್ಕೊಂಡಿರ್ತಾರೆ, ಆಟೋ ಓಡಿಸ್ತಾ ಇರ್ತಾರೆ, ಅವ್ರಿಗೆ ನಾಲೆಡ್ಜ್ ಇಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಪೊಲೀಸರು ಅಂದ್ರೆ ಯಾವ ಅರಿವು ಮೂಡಿಸೋಂತ ಕೆಲಸ ಆಗ್ಬೇಕಿತ್ತು ಅಂತ ಜಮೀರ್ ಹೇಳ್ತಾರೆ. ಆ ಒಂದು ಸಾಕ್ಷಿನ ಇದೀಗ ಸುವರ್ಣನಿಸ್ ತೋರಿಸ್ತಾ ಇದೆ ಇವಾಗ ನಮ್ಮ ಪರದ ಮೇಲೆ. ಏನು ವಿಜುವಲ್ಸ್ ಸಮೇತ ಅಂದ್ರೆ ಈ ಪೊಲೀಸ್ ಅಂದ್ರೆ ಪೊಲೀಸ್ ಇಲಾಖೆ ಎಲ್ಲ ಒಂದು ಆ ಒಂದು ಪಾದರಾಯನಪುರ, ಅರಾಫತ್ ನಗರ, ಟಿಪ್ಪು ನಗರ ಏನಿದೆ ಆ ಒಂದು ಲಿಮಿಟ್ಸ್ ಅಲ್ಲಿ ಬರುವಂತಂದ್ರೆ ಪಾದರಾಯನಪುರದ ಸುತ್ತಮುತ್ತ ಇರುವಂತಹ ಎಲ್ಲಾ ಏರಿಯಾಗಳು, ಎಲ್ಲಾ ಏರಿಯಾಗಳಿಂದನೂ ಕೂಡ ಜನರನ್ನ ಕರೆಸ್ತಾರೆ. ಕರೆಸು ಒಂದು ಅರಿವನ್ನ ಮೂಡಿಸುವಂತ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಆ ಮೀಟಿಂಗ್ ವಿಜುವಲ್ಸ್ ಅನ್ನ ಇವಾಗ ನಾವು ನೋಡ್ತಿರುವಂತದ್ದು ಅಂದ್ರೆ ಎಲ್ರಿಗೂ ಕೂಡ ಅರಿವಿರುತ್ತೆ. ಆದ್ರೆ ಯಾಕೆ ಈ ರೀತಿ ಇನ್ಸಿಡೆಂಟ್ ಆಯ್ತು ಅನ್ನೋದನ್ನ ತನಿಖೆಯಿಂದಷ್ಟೇ ಮತ್ತೆ ಅವರೇ ಉತ್ತರ ನೋಡಬೇಕಾಗತ್ತೆ ಇದಕ್ಕೆ. ಆದ್ರೆ ಅರಿವು ಮೂಡಿಸೋ ಅಗತ್ಯ ಇತ್ತು ಅಂತ ಅಂದ್ಬಿಟ್ಟು ಜಮೀರ್ ಖಾನ್ ಹೇಳ್ತಾ ಇದ್ದಾರೆ. ಮತ್ತೆ ಪೊಲೀಸ್ ಇಲಾಖೆ, ಬಿಬಿಎಂಪಿ, ಆರೋಗ್ಯ ಇಲಾಖೆ ಎಲ್ಲವೂ ಕೂಡ ಅರಿವನ್ನ ಮೂಡಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾನೆ ಇದೆ. ಇದಕ್ಕೆ ಅಂದ್ರೆ ಅವರು ಏನ್ ಜಮೀರ್ ಅಹಮದ್ ಖಾನ್ ಏನ್ ಹೇಳಿದ್ರು ಬೆಳಿಗ್ಗೆ, ಆ ಒಂದು ಪ್ರಶ್ನೆಗೆ ಇಲ್ಲಿ ಒಂದು ಉತ್ತರ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಈಗ ಅವರಿಗೆ ಒಟ್ಟಿನಲ್ಲಿ ಈ ಇನ್ಸಿಡೆಂಟ್ ಏನಿದೆ ಇದೊಂದು ಪ್ರೀ ಪ್ಲಾನ್ಡ್ ಇನ್ಸಿಡೆಂಟ್ ಅನ್ನೋ ಮೇಲ್ನೋಟಕ್ಕಂತಪ್ಪವಾಗಿರುವಂತದ್ದು. ಈಗ ಪ್ರಕರಣವೂ ಸಹ ವರ್ಗಾವಣೆ ಆಗಿದೆ, ಸಿಸಿಬಿಗೆ ಈ ಒಂದು ಪ್ರಕರಣವನ್ನ ವರ್ಗಾವಣೆ ಮಾಡಲಾಗಿದೆ. ಯಾರೆಲ್ಲೋ ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಜಮೀರ್ ಅಹಮದ್ ಅವ್ರ ಖಾನ್ ಏನಿದ್ದಾರೆ ಅವರ ಒಂದು ಸ್ಟ್ಯಾಂಡ್ ಅನ್ನೋದು ಇದೀಗ ಸದ್ಯದ ಪ್ರಶ್ನೆ ಆಗಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು.